नमस्कार जीटीवी न्यूज कन्नड़ के स्वागत नानु निम्म वेंकटेश। मगडी पोलिस ठाणेयु रामनगर जिल्लेयल्लिये अति हेच्चु अपराधगळन्नु कंडुहिडियुवल्लि यशस्वियागिरुवुदक्के रामनगर जिल्ला पोलिस वरिष्ठाधिकारी गिरीश अवरु मगडी पोलिस ठाणेगे बेस्ट क्राइम डिटेक्शन स्टेशन एंदु प्रशस्ति पत्रवन्नु ನೀಡಿದ್ದಾರೆ. ಅಪರಾಧಗಳನ್ನು ಕಂಡುಹಿಡಿಯುವಲ್ಲಿ ಡಿಎಸ್ಪಿ ಓಂ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ರವಿರವರ ನೇತೃತ್ವದಲ್ಲಿ ಮಾಗಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಪ್ರಶಸ್ತಿ ಪತ್ರದ ವಿಚಾರದಲ್ಲಿ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಿರೀಶ್ ಅವರ ಪ್ರತಿಕ್ರಿಯೆ. ಸರ್, ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಅತಿ ಹೆಚ್ಚಾಗಿ ಕ್ರೈಮ್ಗಳನ್ನು ಹಿಡಿದಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ರಶಸ್ತಿಯನ್ನು ಕೂಡ ನೀವು ಕೊಟ್ಟಿದ್ದಾರೆ ಅದಕ್ಕೆ. ಹೌದು, ಈಗ ನೋಡಿ, ನಮ್ಮ ಮೊನ್ನೆ ನಾವು ಒಂದು ಸ್ವತ್ತು ಮರಳಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ಸಾರ್ವಜನಿಕರಿಗೆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇಲ್ಲಿ ನಮ್ಮ ಚನ್ನಪಟ್ಟಣ ಡಿ ಆರ್ ಗ್ರೌಂಡ್ಸಲ್ಲಿ. ಅದರಲ್ಲಿ ನಾವು ಯಾವ ಯಾವ ಠಾಣೆಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಈ ಕ್ರೈಮ್ ರಿಲೇಟೆಡ್ ಕೆಲಸ ಮಾಡಿದ್ದಾರೆ, ಅವ್ರಿಗೆಲ್ಲ ನಾವು ಪ್ರಶಸ್ತಿಯನ್ನು ಕೊಟ್ವಿ, ನಾವು ಪ್ರಶಂಸನಾ ಪತ್ರಗಳನ್ನು ಕೊಟ್ವಿ. ಅದರಲ್ಲಿ ನಮ್ಮಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮೂರು ಉಪವಿಭಾಗಗಳು ಇದ್ದಾವೆ, ಒಂದು ಮಾಗಡಿ, ಒಂದು ರಾಮನಗರ, ಮತ್ತು ಇನ್ನೊಂದು ಚನ್ನಪಟ್ಟಣ. ಸೊ ಈ ಮೂರು ಉಪವಿಭಾಗಗಳಿಂದ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥ ಮೂರು ಠಾಣೆಗಳಿಗೆ ನಾವು ಪ್ರಶಂಸನಾ ಪತ್ರವನ್ನು ಕೊಟ್ಟು ಅವರಿಗೆ ನಾವು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ಮಾಗಡಿ ಉಪವಿಭಾಗದಲ್ಲಿ ಬರ್ತಕ್ಕಂಥ ಮಾಗಡಿ ಪೊಲೀಸ್ ಠಾಣೆಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಪ್ರಕರಣಗಳನ್ನು ಬೇಧಿಸಿದ್ದಾರೆ, ಆರೋಪಿಗಳನ್ನ ಬಂಧಿಸಿದ್ದಾರೆ ಅಂತ ಹೇಳಿ ನಾವು ಈ ಮಾಗಡಿ ಉಪವಿಭಾಗದಲ್ಲಿ ಒಳ್ಳೆಯ ಠಾಣೆ ಅಂತ ಹೇಳಿ ನಾವು ಅವರಿಗೆ ಪ್ರಶಂಸನಾ ಪತ್ರವನ್ನು ಕೊಟ್ಟಿದ್ದೀವಿ. ನಮ್ಮ ಮಾಗಡಿ ಪೊಲೀಸ್ ಠಾಣೆಯವರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಬ್ಬ ದ್ವಿಚಕ್ರ ವಾಹನ ಕಳ್ಳನನ್ನು ಹಿಡಿದಿದ್ದಾರೆ. ಈತನ ಹೆಸರು ಬಂದದ್ದು ನರಸಿಂಹಮೂರ್ತಿ ಅಂತ ಹೇಳಿ, ಸುಮಾರು 50 ವರ್ಷ. ಈತ ಮೂಲತಃ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನವನು. ನಮ್ಮ ಪೊಲೀಸ್ನವರು ಈತನ ಬಗ್ಗೆ ಮಾಹಿತಿಯನ್ನು ತೆಗೆದು ಈತನ ಹಿಡ್ಕೊಂಡು ಬಂದು ಈತನಿಗೆ ಸಾಕಷ್ಟು ವಿಚಾರಣೆ ಮಾಡಿ ನೋಡಿದಾಗ ಈತನ ಹತ್ರ 18 ದ್ವಿಚಕ್ರ ವಾಹನಗಳನ್ನ ನಾವು ವಶಪಡಿಸ್ಕೊಂಡಿದ್ದೀವಿ ಇವತ್ತಿನ ದಿವಸ. ಈತನ ಬಗ್ಗೆ ಈತನ ಹಿನ್ನೆಲೆಯನ್ನು ನೋಡಿದಾಗ ಈತ ಹಲವಾರು ಪ್ರಕರಣಗಳಲ್ಲಿ ಹಿಂದೆ ಹಲವಾರು ಪ್ರಕರಣ, ಸುಮಾರು ನಮಗೆ ನೋಟಿಸ್ ಬಂದಿರತಕ್ಕಂಥದ್ರಲ್ಲಿ 13 ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದಾನೆ. ಈ ಎಲ್ಲ ಪ್ರಕರಣಗಳಲ್ಲಿ ಈ ಕಳ್ಳತನ ಪ್ರಕರಣಗಳನ್ನ ಈತ ಬೆಂಗಳೂರು ನಗರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ತುಮಕೂರಲ್ಲಿ ಇವನು ಈ ಥರ ದ್ವಿಚಕ್ರ ವಾಹನಗಳನ್ನ ಕಳ್ಳತನ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಈ 18 ದ್ವಿಚಕ್ರ ವಾಹನಗಳು ನಮಗೆ ಈಗ ಸದ್ಯದಲ್ಲಿ ಏನು ಸಿಕ್ಕಿದ್ದಾವೆ, ಅದರಲ್ಲಿ ನಮ್ಮ ಜಿಲ್ಲೆಯದು ಒಂದೇ ಒಂದು ದ್ವಿಚಕ್ರ ವಾಹನ ಪತ್ತೆಯಾಗಿದೆ. ಇನ್ನು ಮಿಕ್ಕಿದ 17 ಕೂಡ ಎಲ್ಲ ಬೇರೆ ಜಿಲ್ಲೆಯದು ಅಂತ ನಮಗೆ ತಿಳಿದು ಬಂದಿದೆ. ಈಗ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಿದ್ದೀವಿ. ಸದ್ಯಕ್ಕೆ ಅವನ್ನ ನಾವು ದಸ್ತಗಿರಿ ಮಾಡಿ ನಾವು ಮುಂದಿನ ವಿಚಾರಣೆಯನ್ನು ನಾವು ಕೈಗೊಳ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.